ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಪಟಾಕಿ ಗೋದಾಮಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಸಾಮಗ್ರಿ ಸುಟ್ಟು ಭಸ್ಮವಾಗಿರುವ ಘಟನೆ ನಗರದ ಹೃದಯ ಭಾಗ ಮಂಡಿಪೇಟೆಯಲ್ಲಿ ಇಂದು ಬೆಳಗ್ಗೆ ನಡೆದಿದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಠಾಣಾ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಮೆಟ್ರೋ ಮುಂಭಾಗದಲ್ಲಿರುವ ನೇತಾಜಿ ಸ್ಟೋರ್ ಗೋದಾಮಿನಲ್ಲಿ ಪಟಾಕಿ, ಗ್ರಂಥಿಗೆ, ಸ್ಟೇಷನರಿ, ಪ್ಲಾಸ್ಟಿಕ್ ವಸ್ತುಗಳ ಮಳಿಗೆಗಳಿವೆ. ರಾಮಕೃಷ್ಣ ಎಂಬುವರಿಗೆ ಸೇರಿದ ಮಳಿಗೆಗಳು ಇವಾಗಿವೆ. ಅಕ್ರಮವಾಗಿ ಪಟಾಕಿಗಳನ್ನು ಶೇಖರಿಸಿ ಇಟ್ಟಿದ್ದರಿಂದ ಅನಾಹುತ ಸಂಭವಿಸಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ನಿರಂತರವಾಗಿ ಪಟಾಕಿಗಳು ಸ್ಫೋಟಗೊಂಡಿದ್ದು ಜನರಲ್ಲಿ ಕೆಲಕಾಲ ಆತಂಕ ಉಂಟು ಮಾಡಿತ್ತು. ಗೋದಾಮಿಗೆ ಹೊಂದಿಕೊಂಡಂತೆ ಮನೆಗಳಿವೆ. ಸ್ಫೋಟದ ಸದ್ದಿಗೆ ಸ್ಥಳೀಯ ನಿವಾಸಿಗಳು ಭಯಭೀತರಾಗಿದ್ದರು. ಸುತ್ತಮುತ್ತಲ ಪ್ರದೇಶದಲ್ಲಿ ದಟ್ಟ ಹೊಗೆ ಆವರಿಸಿತು. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸಪಟ್ಟರು. ಮಂಡಿಪೇಟೆ ರಸ್ತೆಯಲ್ಲಿ ಎರಡು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗ್ಗೆ ಬಂದು ನಿಮ್ಗೆ ಚೆನ್ನಾಗಿ ಸಿಗಲಿಲ್ಲ. 80% ಬರ್ನ ಆಗ್ಬಿಟ್ಟು. ಏ 9 ಗಂಟೆ ಆಯ್ತು, ಹೋಗ್ರಪ್ಪ ಸ್ಕೂಲ್ಗೆ. ಯಾವ ಪಟಾಕಿ ಅವರು ಕಾಣಿಸ್ತೈತೆ. ತುಮಕೂರಿನ ಗಾರ್ಡನ್ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವರ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಶನೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಗಸ್ಟ್ 10 ಸೆಪ್ಟೆಂಬರ್ 2 44ನೇ ವರ್ಷದ ಶ್ರಾವಣ ಮಾಸದ ಪೂಜಾ ಮಹೋತ್ಸವ ಅಂಗವಾಗಿ 4 ಶನಿವಾರಗಳು ಸ್ವಾಮಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಸ್ವಾಮಿಯ ಉತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಸ್ವಾಮಿಯನ್ನ ಹೂವಿನಿಂದ ಅಲಂಕರಿಸಲಾಗಿತ್ತು. ವಾಹನದಲ್ಲಿ ಕೂರಿಸಿ ನಗರದ ರಾಜಬೀದಿಗಳಲ್ಲಿ ಉತ್ಸವ ನಡೆಸಲಾಯಿತು. ಕಾರ್ಯಕ್ರಮಗಳು ನಡೀತಾ ಇವೆ. ಒಂದು ನಾಸಿಕ್ ಡೋಲು ಹಾಗೂ ಬೆಳ್ಳಾವಿ ಕುಮಾರ್ ಮತ್ತು ಪಾರ್ಟಿಯವರಿಂದ ಗೊಂಬೆ ಬಳಗದಿಂದ ಗೊಂಬೆ ಕುಣಿತ, ವೀರೇಶ್ ಮತ್ತು ಪಾರ್ಟಿಯವರಿಂದ ವೀರಭದ್ರ ಕುಣಿತ ಹಾಗೂ TM ಸುಬ್ರಹ್ಮಣ್ಯಂ ಹಾಗೂ ಪಾರ್ಟಿಯವರಿಂದ ನಾದಸ್ವರ ವಿದ್ವಾನರಿಂದ ನಾದಸ್ವರ ವಾದನ ಹಾಗೂ ಗುಲಾಬ್ ಜಾಮೂನ್ ಬೆಳಗಾಂ ಇವರಿಂದ ಆರ್ಕೆಸ್ಟ್ರಾ, ಇಷ್ಟು ಈ ದಿವಸದ ಕಾರ್ಯಕ್ರಮಗಳಾಗಿರುತ್ತೆ. ಎಲ್ಲರಿಗೂ ವಂದನೆಗಳು. ಇವೆಲ್ಲ ಈ ದಿವಸ ನಡೆದಿದೆ. ಮತ್ತು ನಡೆದಾದ ನಂತರ ಈಗ ಶನಿದೇವರನ್ನ ರಾಜಬೀದಿಗಳಲ್ಲಿ ಉತ್ಸವ ಇದೆ. ಚಿಕ್ಕಪೇಟೆಯಿಂದ ನಾದಸ್ವರ ಡೋಲ್ ಬೆಳಗಾವಿಯ ಗುಲಾಬಿ ಬ್ರಾಸ್ ಬ್ರ್ಯಾಂಡ್ ಕಂಪನಿಯಿಂದ ಆರ್ಕೆಸ್ಟ್ರಾ, ವೀರೇಶ್ ಮತ್ತು ತಂಡದವರಿಂದ ವೀರಭದ್ರ ಕುಣಿತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಎಲ್ಲರ ಗಮನವನ್ನು ಸೆಳೆಯಿತು. ದೇವಸ್ಥಾನದ ಪ್ರಧಾನ ಆಗಮಿಕರಾದ ರಾಜಣ್ಣ ಅವರ ನೇತೃತ್ವದಲ್ಲಿ ಈ ಧಾರ್ಮಿಕ ಕಾರ್ಯಗಳು ಹಾಗೂ ಸ್ವಾಮಿಯ ಉತ್ಸವವು ನೆರವೇರಿತು.
ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮಧುಗಿರಿಯಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ನೂತನ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್ ಅವರ ಭಾವಚಿತ್ರ ವಿರುದ್ಧ ಫ್ಲೆಕ್ಸ್ ಹಾಕಲಾಗಿದ್ದು ದುಷ್ಕರ್ಮಿಗಳು ಹರಿದು ಹಾಕಿದ್ದಾರೆ. ಶಾಸಕ ಹಾಗೂ ಸಚಿವ ಕೆಎನ್ ರಾಜಣ್ಣ ಮತ್ತು ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಭಾವಚಿತ್ರ ಫ್ಲೆಕ್ಸ್ನಲ್ಲಿ ಇಲ್ಲದೆ ಇರುವ ಕಾರಣಕ್ಕೆ ಫ್ಲೆಕ್ಸ್ ನಾಶ ಮಾಡಿದ್ದಾರೆ. ನಿನ್ನೆಯಷ್ಟೇ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಅಧ್ಯಕ್ಷನ ಫ್ಲೆಕ್ಸ್ ಅನ್ನ ಜೆಪಿ ಮಂಜುನಾಥ್ ಹಾಗೂ ಸಿದ್ದಾಪುರ ಗ್ರಾಮ ಪಂಚಾಯತ್ನ ಸದಸ್ಯ ರಾಜಗೋಪಾಲ್ ಹರಿಹಾಯ್ದಿದ್ದಾರೆ ಎಂದು ಆರೋಪಿಸಲಾಗಿದೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 4ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಕಲೆ ಹಾಗೂ ಸಾಹಿತ್ಯ ವಿಭಾಗದಲ್ಲಿ ಕೋಲಾರ ಮೂಲದ ದಲಿತ ಮುಖಂಡ ಬಿವಿ ಗಿರಿಯಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು. ತಳಮಟ್ಟದ ಪ್ರತಿಭೆಯನ್ನ ಗುರುತಿಸಿ ಪದವಿ ಪ್ರದಾನಕ್ಕೆ ಆಯ್ಕೆ ಮಾಡಿದ್ದಕ್ಕೆ ದಲಿತ ಪರ ಹೋರಾಟಗಾರ ಬಿವಿ ಗಿರಿಯಪ್ಪ ಅವರು ವಿವಿ ಆಡಳಿತ ಮಂಡಳಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಕೋಲಾರ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ಹಮ್ಮಿಕೊಂಡಿದ್ದ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಗೈರು ಹಾಜರಿ ಹಿನ್ನೆಲೆ ಸಚಿವ ಎಂಸಿ ಸುಧಾಕರ್ ಅಧ್ಯಕ್ಷತೆಯಲ್ಲಿ ಮೂವರು ಸಾಧಕರಿಗೆ ಗೌರವ ಡಾಕ್ಟರೇಟ್ ಹಾಗೂ 44 ಮಂದಿ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡಲಾಯಿತು. ಕಲೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೋಲಾರ ಮೂಲದ ಬಿವಿ ಗಿರಿಯಪ್ಪ, ವೈದ್ಯಕೀಯ ಸೇವೆ ಸಂಶೋಧನೆ ಸಮಾಜ ಸೇವೆ ಕ್ಷೇತ್ರದಲ್ಲಿ ಕಲ್ಪಜಾ ಹಾಗೂ ವಾಸ್ತುಶಿಲ್ಪ ಶಿಕ್ಷಣ ಸಂಶೋಧನೆ ಕ್ಷೇತ್ರದಲ್ಲಿ ಅನಂತಕೃಷ್ಣ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗಣ್ಯರು ಗೌರವಿಸಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಸುಮಾರು 60 ವರ್ಷಗಳಿಂದ ಕೋಲಾರ ಜಿಲ್ಲೆಯ ಅಂದರೆ ಗಡಿನಾಡಿನ ಕೋಲಾರ ಜಿಲ್ಲೆಯಲ್ಲಿ ಸಂಗೀತ, ನಾಟಕ, ನೃತ್ಯ ಈ ರೀತಿ ಜಾನಪದ ಮುಂತಾದ ಕಲೆಗಳಲ್ಲಿ ಶ್ರಮಿಸ್ತಾ ಬಂದಿರ್ತೇನೆ. ನನಗೀಗಾಗಲೇ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಅದೇ ರೀತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಬೆಸ್ಟ್ ಸಿಟಿಜನ್ಸ್ ಆಫ್ ಇಂಡಿಯಾ ಅವಾರ್ಡ್ ಬಂದಿದೆ. ನಾನು ಮುಖ್ಯವಾಗಿ ಹೇಳೋದೇನಂತಂದರೆ ನಮ್ಮಂಥ ಕಲಾವಿದರು, ಅನೇಕ ಕಲಾವಿದರು ಎಲೆ ಮರೆಯ ಕಾಯಿ ಅಂತಿದ್ದಾರೆ. ಈಗಾಗಲೇ ನಮಗೇನಂತಂದರೆ ಕಲೆ ನಶಿಸಿ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಜಾನಪದ ಕಲೆ ಆಗಿರ್ಬೋದು ಅಥವಾ ನಾಟಕ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಇಂಥ ಕಲೆಗಳು ಇತ್ತೀಚೆಗೆ ನಮ್ಮ ಕಣ್ಮರೆಯಾಗ್ತಾ ಇವೆ. ಅವನ್ನು ಉಳಿಸಬೇಕಾದ್ರೆ ಇಂಥ ಯೂನಿವರ್ಸಿಟಿಗಳು ನಮ್ಮಂಥವರನ್ನು ಗುರುತಿಸಿ ಡಾಕ್ಟರೇಟ್ ಪದವಿ ಕೊಟ್ಟಿರತಕ್ಕಂಥದಕ್ಕೆ ನಾನು ಯೂನಿವರ್ಸಿಟಿಗೆ ಆಭಾರಿಯಾಗಿರ್ತೇನೆ. ಅದೇ ರೀತಿಯ ನಮ್ಮಂಥ ಕಲಾವಿದರನ್ನು ಗುರುಸ್ತಕ್ಕಂಥ ಕೆಲಸ ಆಗಬೇಕು. ಈ ಕಲೆ ನಶಿಸಿ ಹೋಗದೆ ಇರಬೇಕಾದ್ರೆ ಅವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಇಲಾಖೆ ಮತ್ತು ಇತರ ಯೂನಿವರ್ಸಿಟಿಗಳು ಅವರ ಕಲೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಪುರಸ್ಕಾರಗಳನ್ನು ಮಾಡತಕ್ಕಂಥದ್ದು ಉತ್ತೇಜನ ನೀಡಬೇಕು. ನೀಡಿದಾಗ ಮಾತ್ರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ 5,000 ಎಕರೆ ಜಮೀನು ಗುರುತಿಸಲಾಗಿದೆ. ಇನ್ನು ಭೂ ಸ್ವಾಧೀನಕ್ಕೆ ಅಧಿಸೂಚನೆಯೂ ಹೊರಡಿಸಿಲ್ಲ. ಆದರೆ ಯಾರಿಗೂ ಮಾಹಿತಿಯನ್ನ ನೀಡದೆ ರೈತರ ಜಮೀನು ವರ್ಗಾವಣೆ, ಪರಭಾರೆ ಮಾರಾಟಕ್ಕೆ ಕಂದಾಯ ಇಲಾಖೆ ನಿರ್ಬಂಧ ಹೇರಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದಲೂರು ಗ್ರಾಮ. ಈ ಗ್ರಾಮದ ಸುತ್ತಲಿರುವ 1,000 ಎಕರೆ ಜಮೀನಿನಲ್ಲಿ ಕೈಗಾರಿಕಾ ಪ್ರದೇಶ ತೆರೆಯಲು ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವರೆಡ್ಡಿ ಮನವಿಯ ಮೇರೆಗೆ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಿಸಲು ಮುಂದಾಗಿದೆ. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಬಳಿಯೂ ಅಂದಾಜು 2,500 ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ಸ್ಥಳ ಗುರುತಿಸಲಾಗಿದೆ. ಜನವಸತಿ ಪ್ರದೇಶ ಹೊರಭಾಗದ ಸರ್ಕಾರಿ ಗೋಮಾಳ, ಕಂದಾಯ ಇಲಾಖೆಯ ಜಮೀನು ಹಾಗೂ ಸಾರ್ವಜನಿಕರ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಜಮೀನು ಕಳೆದುಕೊಂಡವರಿಗೆ ಪರಿಹಾರ ನೀಡಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಪ್ರಸ್ತಾಪ ಇಡಲಾಗಿದೆ. ಈ ಬಗ್ಗೆ ಮಾತನಾಡಿರುವ ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ, ತಾಲೂಕು ಅಭಿವೃದ್ಧಿ ಹಾಗೂ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ಕೈಗಾರಿಕಾ ಪ್ರದೇಶ ಆರಂಭಿಸಲಾಗುತ್ತಿದೆ ಎಂದಿದ್ದಾರೆ. ನನಗಾಗಲೇ ಪ್ರಯತ್ನ ನಡೆಸಿದ್ದೇನೆ. ಈಗಾಗಲೇ ಒಂದು ಮುಲಬಾಗಿಲು ನ್ಯಾಷನಲ್ ಹೈವೇನಲ್ಲಿ ಸುಮಾರು 2,500 ಎಕರೆ ನೋಟಿಫಿಕೇಶನ್ ಕೂಡ ಇಶ್ಯೂ ಮಾಡಿದ್ದಾರೆ. ಮತ್ತು ಮದನಪಲ್ಲಿ ರೋಡಲ್ಲಿ ಕೂಡ ಲಕ್ಷ್ಮೀಪುರದ ಹತ್ರ ನೆಲವಂಕಿ ಹತ್ರ ಮಾಡಬೇಕು ಅಂತ ಈಗಾಗಲೇ ಸರ್ಕಾರದಲ್ಲಿ ಮೂವ್ ಮಾಡಿದ್ದಾರೆ. ಯಾರಿಗೂ ತೊಂದರೆ ಇಲ್ಲದಂಗೆ, ಯಾರಿಗೂ ಅನ್ಯಾಯ ಮಾಡಿದಂಗೆ ನಾನು ನೋಡಿಕೊಳ್ಳೋ ಜವಾಬ್ದಾರಿ ನಂದು ಮತ್ತು ಅಧಿಕಾರಿಗಳದ್ದು. ಏನು ಸಮಸ್ಯೆ ಇಲ್ಲ ಅದರಿಂದ. ನಾನು ಅವರ ವೈಯಕ್ತಿಕ ವ್ಯವಹಾರ ಏನೋ ಹೆಂಗಸಿವಾರೆಡ್ಡಿಗೆ ಪಾಪ ಒಳ್ಳೆಯ ಹೆಸರು ಒಳ್ಳೆಯ ಹೆಸರು ಬರುತ್ತೆ, ದೊಡ್ಡ ಮನುಷ್ಯ ಆಗ್ತಾನೆ ಅಂತ ನಾನು ಯಾವತ್ತು ದೊಡ್ಡ ಮನುಷ್ಯ ಅಲ್ಲ. ಅಲ್ಲಿ ಅದು 2 ಸಾಕ್ರೆ ಈಗಾಗಲೇ ಅಲ್ಲಿ ಇದು ಯಾವುದು ಕೋಚ್ ಫ್ಯಾಕ್ಟ್ರಿ ಕೂಡ ಗುರುತಿಸಿದ್ರು. ಅದನ್ನು ಕೂಡ ಇವಾಗ KIDP ತಗೊಂಡು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಇವಾಗ ನೋಡಿ ಇವಾಗ ವೇಮಗಲ್ಲು ನರಸಾಪುರ ಹತ್ರ ಯಾವ ರೀತಿ ಡೆವಲಪ್ ಆಗ್ತದೆ.
ಈಗಾಗಲೇ ಶ್ರೀನಿವಾಸಪುರ ಮುಳಬಾಗಿಲು ಮಾರ್ಗದ ರಾಷ್ಟೀಯ ಹೆದ್ದಾರಿ 234 ರಸ್ತೆಯನ್ನ 4 ಮಾರ್ಗಗಳಾಗಿ ಪರಿವರ್ತಿಸಲು ಕೇಂದ್ರ ಸರ್ಕಾರ ಮುಂದಾಗಿದ್ದು, ಈ ಮಾರ್ಗದ ಜಮೀನಿಗೆ 1 ಎಕರೆಗೆ 90 ಲಕ್ಷಕ್ಕೂ ಹೆಚ್ಚು ಬೆಲೆ ಇದೆ. ಜಮೀನು ಬೆಲೆ ಹೆಚ್ಚಾಯಿತು ಹೀಗೆಂದು ರೈತರು ಸಂತಸ ಪಡುವ ಮಧ್ಯೆ ಇದೀಗ ಕೈಗಾರಿಕಾ ವಲಯ ಸ್ಥಾಪನೆಗೆ ಪ್ರಸ್ತಾಪ ಕೇಳಿ ಬಂದ ಹಿನ್ನೆಲೆ ಕೆಐಎಡಿಬಿ ಮನವಿಯ ಮೇರೆಗೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಭೂಮಿ ಮಾರಾಟಕ್ಕೆ ನಿರ್ಬಂಧ ಹೇರಲಾಗಿದೆ. ಯದಲೂರು ಹೊರವಲಯದಲ್ಲಿ 1100 ಎಕರೆ ಪ್ರದೇಶ ಸರ್ಕಾರಿ ಜಮೀನಿದ್ದು ಅಲ್ಲೇ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರಂತೂ ರೈತರ ಜಮೀನು ಬಿಟ್ಕೊಡಕ್ ರೆಡಿ ಇಲ್ಲ. ಇದು ನಮ್ಮ ರೈತರೆಲ್ಲ ಒಗ್ಗಟ್ಟಿನಿಂದ ಹೇಳ್ತಾ ಇರೋ ಮಾತು. ನಾನು ಒಬ್ಬನಲ್ಲ ಹೇಳ್ತಾ ಇರೋದು, ಇದು ಎಲ್ಲ ರೈತರು ಸಂಘದಿಂದ ನಾವು ಹೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ ನಾವಂತೂ ಕೃಷಿ ಭೂಮಿನ ಬಿಟ್ಕೊಡೋಲ್ಲ ನಿಮಗೆ. ನೀವು 1 ಕೋಟಿ ಕೊಟ್ಟರೆ ನಮಗೆ ಬೇಕಾಗಿಲ್ಲ, ನಮ್ಮ ಜಮೀನು ನಮಗೆ ಇರಬೇಕು. ಆದ್ದರಿಂದ ಯಾವುದೇ ಕಾರಣಕ್ಕೂ ಎದುರೂರಿನ ಜನ ಕೃಷಿ ಭೂಮಿನಂತೂ ಬಿಟ್ಕೊಡೋಕೆ ರೆಡಿ ಇಲ್ಲ. ನೀವೇನನ್ನು ಕೈಗಾರಿಕಾ ಪ್ರದೇಶ ಮಾಡಬೇಕು ಅಂದರೆ ನಿಮಗೆ ಸರ್ಕಾರಿ ಗೋಮಾಳ ಇದೆ, ಸರ್ಕಾರಿ ಬಂಜರು ಇರ್ಬೋದು, ಅದರಲ್ಲಿ ನೀವು ಮಾಡ್ಕೋಬೋದು. ಅದು ಬಿಟ್ಟರೆ ಕೃಷಿ ಜಮೀನಿಗಂತೂ ಎಲ್ಲೇ ಆಗಲಿ 1 ಎಕರೆಗೆ ನಿಮಗೆ ಸ್ನಾನ ಇಲ್ಲ. ಇದರಿಂದ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ, ರೈತರ ಪರವಾಗಿ ರೈತರ ಹೋರಾಟ, ಯಾವ ರಾಜಕೀಯ ಕುಮ್ಮತ್ತಿಲ್ಲ ಇದರಲ್ಲಿ. ಇದು ರೈತರ ಪರ, ರೈತನಿದ್ದೇ ಅನ್ನದಾತ, ಅನ್ನದಾತನಿದ್ರೆ ಇವತ್ತು ದೇಶ ಬೆಳೆಯುತ್ತೆ. ಅದಕ್ಕೋಸ್ಕರ ನೀವು ರೈತರಿಗೇನನ್ನ ನೀವು ಅನುಕೂಲ ಮಾಡೋಂಗಿದ್ರೆ, ನೀವು ಅನುಕೂಲ ಮಾಡೋಂಗಿದ್ರೆ ರೈತರ ಭೂಮಿ ಬಿಟ್ಟುಕೊಟ್ಟು ನೀವು ಕಾಡು ಪ್ರದೇಶದಲ್ಲಿ ಮಾಡ್ಕೊಳ್ರಿ. ಹಿಂದುಳಿದ ವರ್ಗರು ಜಾಸ್ತಿ ಇದ್ದಾರೆ, ಸೊ ಇವರಿಗೆಲ್ಲ 2 ಎಕರೆ 1 ಎಕರೆ 3 ಎಕರೆ ಜಮೀನು ಇದೆ. ಅವರೆಲ್ಲ ಎಲ್ಲಿ ಹೋಗ್ಬೇಕಾಗಿದೆ? 100 ಎಕರೆ ಜಮೀನು ಇರೋರು ಯಾರೂ ಇಲ್ಲ, ಆ ಊರಲ್ಲಿ ದೊಡ್ಡ ರೈತರು ಯಾರೂ ಇಲ್ಲ. ಆ ಊರನ್ನು ಸೇರಿಸ್ಬಿಟ್ಟಿದ್ದಾರೆ ಅದನ್ನು ಇಂಡಸ್ಟ್ರಿ. ಅದು ಪೂರ್ವಭಾವಿ ಸಭೆ ಕರೆದಿಲ್ಲ, ಪೂರ್ವಭಾವಿ ಸಭೆ ಕರೆದು ಏನಪ್ಪ ನಾನು ಏನೋ ತರ್ತಾ ಇದ್ದೀನಿ ಎಲ್ಲಿ ಮಾಡೋಣ ಅಂತ ಯಾರನ್ನು ಕೇಳಿಲ್ಲ. ಯಾರಿಗೂ ಕೇಳ್ದೇನೆ ಇವರಲ್ಲಿ ಯಾವುದೋ ಒಂದು ಪ್ರದೇಶ ಎದುರು ತಗೊಂಬಿಡ್ರಿ, ಯಾರಪ್ಪ ನಾಸೆ ತಗೊಂಬಿಡಕ್ಕೆ. ಎದುರುನವ್ರು ಎಲ್ಲ ಕೂಡ ಸುಮಾರು 80% ಜನ ಇದು ಬೇಕಾಗಿಲ್ಲ ನಮಗೆ, ನಮ್ಮ ಬದುಕು ನಾವು ಇಲ್ಲೇ ಕಟ್ಕೊಳ್ತೀವಿ, 100 ವರ್ಷಗಳಿಂದ ಜೀವನ ಮಾಡ್ತಾ ಇದೀವಿ, ನಮ್ಗೆ ಈ ಜೀವನ ಸಾಕು, ನಮಗೆ ಆ ಇಂಡಸ್ಟ್ರಿ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇಂಡಸ್ಟ್ರಿ ತಾನೆ ಯಾವ ಸರ್ಕಾರದ ಏನಾದರೂ ಬರ್ತಾ ಇದೆಯಾ? ಇಂಡಸ್ಟ್ರಿ ಪ್ರೈವೇಟ್ನವ್ರು ಕೊಡ್ತಾರೆ, ನೆಟ್ಟು ಬೋಲ್ಟ್ ಸಿಸ್ಟಮ್ ಫಿಟ್ ಮಾಡ್ಕೊಳ್ತಾರೆ, ಇಲ್ಲಿ ಬೇಡ ಅಂತಂದ್ರೆ ಬಿಚ್ಕೊಂಡು ಇನ್ನೊಂದು ಕಡೆ ಹೋಗ್ತಾ ಇರ್ತಾರೆ. ಅವಾಗ ಜಮೀನು ಹೋಯ್ತು, ಇಂಡಸ್ಟ್ರಿನು ಹೋಯ್ತು. ಇಲ್ಲಿ ರೈತನಿಗೆ ಅಟ್ಲೀಸ್ಟ್ 1 ಎಕರೆಗೆ ಏನೋ ಎಸ್ಆರ್ ವ್ಯಾಲ್ಯೂ ಮೇಲೆ ಇನ್ನೊಂದು ಅಷ್ಟು ಒಂದು ಡಬಲ್ ಟ್ರಿಬಲ್ ಕೊಟ್ಬಿಟ್ರೆ ಬರೋದೆಲ್ಲ ಅವ್ರಿಗೆ ಒಂದು 40-50-60 ಲಕ್ಷ ಏನು 1 ಎಕರೆಗೆ ಅಂತ ಅಂದ್ಕೋಬಹುದು. ಅದರಲ್ಲಿ 20 ಲಕ್ಷ ಇವ್ನ ಅಕೌಂಟ್ ಕೊಟ್ಬಿಟ್ರೆ ಇನ್ನು 5-6 ವರ್ಷ ಇನ್ನು ಮಿಕ್ಕಿ 40 ಲಕ್ಷ ಕೊಡೋದಿಲ್ಲ. ಯಾರು ತಗೊಂಡ ಕಮಿಷನ್ ಕೊಟ್ಟರೆ ಅವ್ರಿಗೆ ಬಿಲ್ ರೆಡಿ ಮಾಡೋದು. ಸರ್ಕಾರದ ನಾವು ಕಾಂಟ್ರಾಕ್ಟ್ ಬಿಲ್ ಮಾಡ್ತೀವಲ್ಲ, ಅದಕ್ಕೋಗಿ 20% ಕೊಟ್ಟರೆ ಬಿಲ್ ರೆಡಿ ಆಗ್ತದೆ. ಅದಕ್ಕೆ ಕಮಿಷನ್ ಏಜೆಂಟ್ಗಳಿಗೆ ಇದು ವ್ಯಾಪಾರ ಮಾಡಿಕೊಟ್ಟಿರೋದು. ಪಾಪ ಎಮ್ ಎಲ್ ಎವರು, ನೀವು ಬದುಕೊಳ್ಳಿ, ನನಗೇನು ಸರ್ಕಾರದಲ್ಲಿ ತರೋಕೆ ಆಗ್ತಾ ಇಲ್ಲ, ಹಂಗಾದ್ರೆ ನಿಮಗೆ ಕೊಡ್ತೀನಿ, ನನ್ನ ಜೊತೆ ನಂಬಿರೋರಿಗೆ ಈ ಕಮಿಷನ್ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಏನಾದರೂ ಅವ್ರ ಮನಸ್ಸಿಗೆ ಬಂದಿದೆಯೇನೋ. ಆ ಕೆಲಸ ಶುರು ಮಾಡಿದ್ದಾರೆ, ದಯಮಾಡಿ ನಾವ್ಯಾರೂ ಬಿಡೋ ಇಂಟ್ರೆಸ್ಟ್ ಇಲ್ಲ, ನಾವ್ಯಾರು ಕೊಡೋಕೆ ತೀರ್ಮಾನ ಇಲ್ಲ, ನಾವು ಅದನ್ನು ಹೋರಾಟ ಮುಂದುವರಿಸ್ತೀವಿ. ಈಗೇನು ರಿಜಿಸ್ಟರ್ ಬ್ಯಾನ್ ಮಾಡಿದ್ದಾರೆ, ಯಾರನ್ನ ಕೇಳಿ ಬ್ಯಾನ್ ಮಾಡಿದ್ರು ಇವರು? ಯಾರದ ಆಸ್ತಿ ಇದು? 100 ವರ್ಷಗಳಿಂದ ಬಂದಿರ್ತಕ್ಕಂಥ ಪಿತ್ತಾರ್ಜಿತವಾದಂಥ ಆಸ್ತಿಗೆ ಬ್ಯಾನ್ ಮಾಡೋಕೆ ಇವರ್ಯಾರು? ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ಶ್ರೀನಿವಾಸಪುರದ ಯದಲೂರು ಬಳಿ ರೈಲ್ವೆ ಕೋಚ್ ಫ್ಯಾಕ್ಟರಿ ಘೋಷಿಸಿ 600 ಎಕರೆ ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪಿಸುವ ಉದ್ದೇಶದಿಂದ 2014 ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಗಿತ್ತು. ಇದುವರೆಗೂ ಕೋಚ್ ಫ್ಯಾಕ್ಟರಿ ಸ್ಥಾಪನೆ ಕನಸಾಗಿಯೇ ಉಳಿದಿದ್ದು, ಹಚ್ಚ ಹಸಿರು ಮೈಸಿರಿ ಹೊಂದಿರುವ ಗ್ರಾಮಗಳ ಸುತ್ತ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಾರ್ವಜನಿಕರ ವಿರೋಧ ವ್ಯಕ್ತವಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ನರಸಿ ಕಾಡಿನಿಂದ ಹೊರಬರುವ ವೇಳೆ ಇಲಾಖೆ ನಿರ್ಮಾಣ ಮಾಡಿರುವ ರೈಲ್ವೆ ತಡೆಗೋಡೆಯಡಿ ಸಿಲುಕಿದ ಆನೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ರಕ್ಷಣೆ ಮಾಡಿರುವ ಘಟನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ಮಾವಿನಹಳ್ಳದಲ್ಲಿ ಸಮೀಪ ನಡೆದಿದೆ. ಆಹಾರ ಅರಸಿ ಕಾಡಿನಿಂದ ಬಂದ 40 ವರ್ಷದ ಕಾಡಾನೆ ರೈಲು ತಡೆಗೋಡೆಯಡಿ ಸಿಲುಕಿ ಜೀವನ್ ಮರಣ ಹೋರಾಟ ನಡೆಯುತ್ತಿದ್ದು, ಆನೆ ಸಿಲುಕಿದ ಮಾಹಿತಿಯನ್ನರಿತ ಮದ್ದೂರು ಅರಣ್ಯ ವಲಯ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ಬಿರುಸಿನ ಕಾರ್ಯಾಚರಣೆ ನಡೆಸಿ ಆನೆಯನ್ನ ರಕ್ಷಣೆ ಮಾಡುವ ಮೂಲಕ ಕಾರ್ಯಕ್ಷಮತೆ ತೋರಿದ್ದಾರೆ. ವನ್ಯಜೀವಿಗಳ ರಕ್ಷಣೆ ಜವಾಬ್ದಾರಿಯಂತೆ ಮದ್ದೂರು ವಲಯ ಅರಣ್ಯ ಅಧಿಕಾರಿ ಪುನೀತ್ ಮತ್ತು ಸಿಬ್ಬಂದಿಗಳು ರಕ್ಷಣೆ ಮಾಡಿದ ಆನೆಯನ್ನ ಕಾಡಿನೊಳಗೆ ವಾಪಸ್ ಕಳುಹಿಸಿದ್ದು ಇಲಾಖೆ ಅಧಿಕಾರಿಗಳ ಸಮಯ ಪ್ರಜ್ಞೆಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ನಮ್ಮ ಮಾವಿನ ಮರದಹಳ್ಳದ ಇಲ್ಲಿ ಮಾವಿನ ಮರದಹಳ್ಳ ಜಿ ಎಸ್ ಪಟ್ಟಣದ ಆನೆ ಪಾಸ್ ಆಗಿದೆ ಸರ್. ಆನೆ ಪಾಸ್ ಆಗಿ ರೈತರು ಟಾರ್ಚ್ ಗೇಚ್ಗೆಲ್ಲ ಈ ಕಡೆ ಬಂದು ಪಾಸ್ ಆಗಿ ಟ್ರೈ ಮಾಡಿದ್ರು. ಒಂದು ಆನೆ ಇಳಿದ್ಬಿಡ್ತು, ಇದು ಟ್ರೆಂಚ್ ಹತ್ತಿ. ಇನ್ನೊಂದು ಆನೆ ತೊಳ್ಕೊಂಡು ಹೋಗೋಕೆ ಸಿಕ್ಕೊಂಡಿತ್ತು, ಮತ್ತೆ ಓಪನ್ ಮಾಡಿ ರಿಲೀಸ್ ಮಾಡಿದ್ರು. ರಿಲೀಸ್ ಮಾಡಿ ಇಂಜರಿ ಏನೂ ಆಗಿರಲಿಲ್ಲ. ಸೊ ಏನು ದೊಡ್ಡ ಆನೆನಾ ಮರಿ ಆನೆನಾ? ದೊಡ್ಡ ಆನೆ, ಟಸ್ಕರ್ ಸರ್. ಟಸ್ಕರು? ಹಾಂ ಸರ್. ಸೊ ಅದು ಸಿಕ್ಕಾಕೊಂಡು ಹೋಗಿ ನೀವು ಹೋಗಿ ಬಿಚ್ಚಿಬಿಟ್ಟು ಬಿಟ್ಟಿದ್ದೀರಾ? ಮಾರ್ನಿಂಗ್ ಸ್ನೇರ್ ಕುಮ್ಮಿಂಗ್ ಅಂತ ಮಾಡ್ತಿದ್ವಿ. ಹಾಂ,
ನೇರ್ಕೊಂಡು ಹೋಗಿದ್ವಿ. ಆ ಟೈಮ್ನಾಗೆ ಫೈಂಡ್ ಔಟ್ ಮಾಡಿ. ಇದು ಎಷ್ಟೊತ್ತರ ನಿಮ್ಗೆ ಗೊತ್ತಾಗಿದ್ದು? ಒಂದು ಆರು ಮುಕ್ಕಾಲು. ಆರು ಮುಕ್ಕಾಲು ಒಳಗೆ ಎಷ್ಟು ಗಂಟೆ ತನಕ ನಿಮ್ಮ ಹತ್ರ ತರಬೇಕಲ್ಲ ಸ್ಪ್ಯಾನರ್ಗೆ ಏನಿರಲ್ಲ? ಹಾಂ ಸರ್, ಒಂದು ಅರ್ಧ ಗಂಟೆದಲ್ಲಿ ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡ್ತೀವಿ. ತಮ್ಮ ಹೆಸರು? ರವಿಕುಮಾರ್ ಅಂತ. ರವಿಕುಮಾರ್. ತಮ್ಮ ಹೆಸರು? ಜೀವನ್ ಕುಮಾರ್ ಸರ್. ಜೀವನ್. ಪ್ರವೀಣ್ ಅಂತ. ಪ್ರವೀಣ್ ಭಟ್ರು, ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಾವು ನಮ್ಮ ರಾಜ್ಯದ ಜನ ಪರವಾಗಿ ನಮ್ಮ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಎಲ್ಲರೂ ನಾವು ಬೇರೆ ಕಾಡೋರಿಗೆ ಬೈತಾ ಇರ್ತೀವಿ, ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಆನೆ ಸೇತೋಯ್ತು ಅಂದ್ಬಿಟ್ಟು. ಈಗ ನೀವುಗಳು ಒಂದು ಆನೆನ ಉಳಿಸಿದ್ದೀರಾ, ಸೇರಿಕೊಂಡು ಉಳಿಸಿದ್ದೀರಾ, ಅದು ದೇವ್ರ ದಯೆಯಿಂದ ನಿಮಗೆಲ್ಲ ಒಳ್ಳೆಯದಾಗಲಿ. ಯಾಕಂದರೆ ಇದು ಭಾಳ ಒಳ್ಳೆಯ ಸುದ್ದಿ, ಜನಕ್ಕೂ ಗೊತ್ತಾಗಬೇಕು. ಬೇರೆ ಇವರು ಆನೆ ಸತ್ತೋಯ್ತು ಹುಳಿ ಸತ್ತು ಅಂದು ಭಯಕ್ಕಿನ್ನ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ಜನಗಳು. ಇದ್ರ ಬಗ್ಗೆನೂ ನಾವು ಮಾತಾಡಬೇಕು, ಇದ್ರ ಬಗ್ಗೆ ಬರೀಬೇಕು. ಯಾಕಂದ್ರೆ ಎಷ್ಟು ಕಷ್ಟ. ಜಲಜೀವನ್ ಯೋಜನೆ ಅಡಿಯಲ್ಲಿ ಎಲ್ಲಿಯೇ ಭ್ರಷ್ಟಾಚಾರವಾಗಿದ್ದರೂ ತನಿಖೆಯನ್ನ ಮಾಡಲಿ ಎಂದು ತಿರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ತಿರುವೇಕೆರೆ ವಿಧಾನಸಭಾ ಕ್ಷೇತ್ರದ ನೀಲಗೌಡನಪಾಳ್ಯ ಗ್ರಾಮದಲ್ಲಿ ಜಲಜೀವನ್ ಯೋಜನೆಯ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ಈ ಯೋಜನೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆದಿಲ್ಲ. ಅಂತಹ ಯಾವುದೇ ವಿಚಾರ ಇದ್ದಲ್ಲಿ ಖಂಡಿತವಾಗಿ ಅದರ ಬಗ್ಗೆ ತನಿಖೆಯನ್ನ ಮಾಡಲು ನಾನು ಸಿದ್ಧನಿದ್ದೇನೆ ಎಂದ ಅವರು, ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದು ಸೋಮವಾರ ತೀರ್ಪು ಬರುತ್ತದೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಮೇಲೆ ಆರೋಪ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದವರು 18-20 ವರ್ಷದ ನಂತರ ಈ ಮಾತುಗಳನ್ನು ಆಡುತ್ತಿದ್ದಾರೆ. ಏನ್ ಮಾಡೋದು, ಸುಮ್ಮನೆ ಕೂಗಾಡ್ಕೊಂಡು ಬೋರ್ಡ್ಕೊಂಡು ಬರೋದು ಇಷ್ಟು ಒಂದಿಷ್ಟು ಈಗ ಬೂತ್ ಸೈಡ್ ಆರ್ಗ್ಯುಮೆಂಟ್ ನೋಡಿದಿರಿ. ಎರಡು ಕಡೆ ಸೀನಿಯರ್ ಅಡ್ವೊಕೇಟ್ಸ್ ಸುಪ್ರೀಂ ಕೋರ್ಟ್ನವರು, ಇವನ್ ಗವರ್ನರ್ ಕಡೆನೂ ಸಹ ಬಹಳ ಚೆನ್ನಾಗಿ ಆರ್ಗ್ಯೂ ಮಾಡಿದ್ದಾರೆ. ಸಿಂಗು ಮತ್ತೆ ಮೇಹ್ತಾ ಅವ್ರು ಚೆನ್ನಾಗಿ ಆರ್ಗ್ಯೂ ಪೇಪರ್ ಬಂದಿದೆ ಇವತ್ತೆಲ್ಲ ಆರ್ಗ್ಯುಮೆಂಟ್ಸ್ ಎಲ್ಲ. ನೆಕ್ಸ್ಟ್ ಕೋರ್ಟ್ ಡಿಸಿಷನ್ ಏನ್ ಕೊಡ್ತೀವಿ ಅಂತ ಕಾದು ನೋಡ್ಬೇಕು ಅಷ್ಟೇ. ಅದ್ರ ಬಗ್ಗೆ ನಾವೇನು ಮಾತಾಡಕ್ ಆಯ್ತದ, ಮಾತಾಡ್ಲು ಬರ್ದಲ್ಲ. ರಾಜ್ಯಪಾಲ ಪೇಪರ್ ಇಲ್ಲ, ಪೇಪರ್ ಸರ್ಕಾರಕ್ಕೆ ಬಂದೈತಲ್ಲ. ಇನ್ನೇನು ಈ ಡೋಂಟ್ ಪೆಂಡಿಂಗ್ ಪೇಪರ್ ಏನು ಇಟ್ಕೊಂಡಿಲ್ಲ, ಎಲ್ಲ ಡಿಸ್ಪೋಸ್ ಮಾಡಿದ್ರೆ ಹಂಗಂತ ಹೇಳವ್ರೆ. ಬಟ್ ರಾಜಸ್ಥಾನ ಡಿಸಿಷನ್ ಇದೆ, ಅದಕ್ಕೆ ಸಾಕಷ್ಟು ನೆನ್ನೆ ಕೋರ್ಟ್ ಮಾಡಿದ್ದಾರೆ ಜಡ್ಜ್ಮೆಂಟ್ಸ್ ಎಲ್ಲ. ನಿಮ್ಮ ನಾಯಕರು ಕುಮಾರಸ್ವಾಮಿ ಕೇಳ್ರಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಿದ್ದರಾಮಣ್ಣ, ಮುಖಂಡರಾದ ಜಗದೀಶ್ ಕುಮಾರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ರಂಗನಾಥ್ ಅಮೋಕ್, ಟಿವಿ ಗುಬ್ಬಿ. ಕುಂಚಿಟಿಗ ಸಮುದಾಯದವರು ಒಗ್ಗಟ್ಟಾದಾಗ ಮಾತ್ರ ಒಬಿಸಿ ಮೀಸಲಾತಿ ಪಡೆಯುವಲ್ಲಿ ಯಶಸ್ವಿಯಾಗುತ್ತದೆ. ನಮ್ಮ ಸಮುದಾಯ ಒಂದಾಗಬೇಕಿದೆ ಎಂದು ಕುಂಚಿಟಿಗ ಸಮುದಾಯದ ರಾಜ್ಯಾಧ್ಯಕ್ಷರಾದ ಗಂಗಾ ಹನುಮಯ್ಯ ಗುಬ್ಬಿಯಲ್ಲಿ ಹೇಳಿದ್ದಾರೆ. ತಾಲೂಕಿನ ಚೇಳೂರಿನಲ್ಲಿ ಹಮ್ಮಿಕೊಂಡಿದ್ದ ಕುಂಚಿಟಿಗ ಕ್ಷೇಮಾಭಿವೃದ್ಧಿ ವತಿಯಿಂದ ವಾರ್ಷಿಕ ಮಹಾಸಭೆ ಹಾಗೂ ಕುಂಚಿಟಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜಕೀಯದಲ್ಲಿ ಮತಕ್ಕೋಸ್ಕರ ನಮ್ಮ ಸಮುದಾಯವನ್ನ ಬಳಸಿಕೊಳ್ಳುತ್ತಾರೆ. ಸಮುದಾಯವನ್ನ ಮೇಲು ಎತ್ತುವ ಕೆಲಸ ಯಾರೂ ಮಾಡುತ್ತಿಲ್ಲ. ಸಣ್ಣ ಪುಟ್ಟ ಸಮುದಾಯಗಳು ಮೂಲಭೂತ ಸೌಲಭ್ಯ ಪಡೆದು ಸಮಾಜಮುಖಿಯಾಗಿ ಮುಂದೆ ಬರುತ್ತಿದ್ದು ನಮ್ಮ ಕುಂಚಿಟಿಗ ಸಮುದಾಯವನ್ನ ಮೇಲು ಎತ್ತುವ ಕೆಲಸ ಯಾರೂ ಮಾಡುತ್ತಿಲ್ಲ. ಇದಕ್ಕೆ ಕಾರಣ ನಾವೇ. ನಮ್ಮ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ. 4-5 ಪಂಗಡ ಮಾಡಿಕೊಂಡು ಕುಂಚಿಟಿಗರು ಎಂದು ಹೇಳಿಕೊಳ್ಳಲು ಹಿಂಜರಿಯುತ್ತಿದ್ದೇವೆ. ನಮ್ಮ ಸಮುದಾಯಕ್ಕೆ ಇತಿಹಾಸವಿದೆ. 5 ರಾಜ್ಯಗಳಲ್ಲಿ ಕುಂಚಿಟಿಗ ಸಮುದಾಯ ಗುರುತಿಸಿಕೊಂಡಿದೆ. ಎಲ್ಲರೂ ಒಗ್ಗಟ್ಟಾಗಿ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ತಿಳಿಸಿದರು. ಒಬಿಸಿ ಕಾರ್ಯಕ್ರಮ ಯಾಕಪ್ಪ ಆಗಿಲ್ಲ? ಇದು ಸುಮಾರು 30 ವರ್ಷದಿಂದ ಆಗ್ತಾ ಇದೆ. 30 ವರ್ಷದಿಂದ ಇದನ್ನ ನಮ್ಮಲ್ಲಿ ಒಗ್ಗಟ್ಟಿಂಬು ಅಥವಾ ಕೇಳಲಿದ್ದ ವ್ಯಕ್ತಿ ಅಥವಾ ರಾಜಕಾರಣಿಗಳ ಮನಸ್ಸು ಮಾಡಲಿಂಬು ಅಥವಾ ನಮ್ಮನ್ನೆಲ್ಲರೂ ಒಗ್ಗೂಡಿಸಿ ಆಫೀಸರ್ಸ್ ಕೊಡಿದಾರಲ್ಲ ಯಾರಿದ್ದಾರೆ ಅವರಿಗೆಲ್ಲ ಮನಸ್ಸು ಮಾಡಲಿಂಬು. ಆ ವ್ಯವಸ್ಥೆಯಲ್ಲಿ ನಾವು ಒಗ್ಗಲಿಗಾಗಿ ಕೊಂಚ ಜನರಿಗೆ ಆಗಲಿ ಕಾರಣ ನಮ್ಮಲ್ಲಿ 20 ಜನ ಐಎಸ್ ಆಫೀಸರ್ಸ್.
ಕುಂಚಿಟಿಗ ಸಂಘದ ತಾಲೂಕು ಅಧ್ಯಕ್ಷ ವೈಜಯ ಜಯಣ್ಣ ಮಾತನಾಡಿ, ಕುಂಚಿಟಿಗರ ಸಂಘಟನೆಗೆ ರಾಜ್ಯ ಸಂಘಟನೆ ಗುಬ್ಬಿ ತಾಲೂಕಿಗೆ ಬಂದಾಗ ಭರವಸೆ ನೀಡಿದ ನಮ್ಮ ಸಮುದಾಯದವರು ಕಣ್ಮರೆಯಾದರು. ಬೇರೆ ಸಮುದಾಯದವರ ಆಶ್ರಯ ಪಡೆದು ಸಭೆ ನಡೆಸಲಾಯಿತು. ಮುಂಚೂಣಿಯಲ್ಲಿದ್ದ ಎಲ್ಲಾ ನಾಯಕರು ದೂರವಾದರೂ ಏಕಾಂಗಿಯಾಗಿ ಸಂಘವನ್ನು ಉಳಿಸಿಕೊಂಡು ಈಗ ಸಂಘಕ್ಕೆ ನೆಲೆ ಸಿಕ್ಕಿದೆ. ಸಮುದಾಯದ ಸುಮಾರು 80 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವ ಮುಖಾಂತರ ನಮ್ಮ ಸಮುದಾಯ ಒಗ್ಗಟ್ಟನ್ನು ಗುರುತಿಸಿಕೊಂಡಿದೆ. ಕೀಳು ಇರಿಮೆ ಬಿಟ್ಟು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ಸಮುದಾಯದ ಅಭಿವೃದ್ಧಿಗೆ ಒಗ್ಗಟ್ಟಾಗಬೇಕು ಎಂದು ತಿಳಿಸಿದರು. ಈ ಸಮಾಜದಲ್ಲಿ ನಮ್ಮ ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಕೃಷಿಯಾಗಿರ್ಬೋದು, ಈ ಮೂರು ಕ್ಷೇತ್ರಗಳಲ್ಲಿ ನಮ್ಮ ಕುಂಚಿಟಿಗ ಸಮಾಜ ಮುಂದುವರೆದಿದೆ ಆದ್ರೆ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಯಶಸ್ಸನ್ನು ಕಾಣಬಹುದು. ಅದೇ ರೀತಿ ನಾವು ಒಬಿಸಿ ಇದುವರೆಗೂ ಸುಮಾರು 20 ವರ್ಷಗಳಿಂದ ಒಬಿಸಿಗೆ ಸೇರಿಲ್ಲ, ನಮ್ಮ ಕುಂಚಿಟಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಒಬಿಸಿಗೆ ಯಾಕೆ ಸೇರಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಜನ ಇದೀವಿ ನಾವು, ಆದ್ರೆ ಅತಿ ಹೆಚ್ಚು ಶಾಸಕರಿಲ್ಲ, ಸಂಸದರಿಲ್ಲ. ಅಲ್ಲಿ ಸಂಸತ್ನಲ್ಲಿ ಧ್ವನಿಯಲ್ಲಿ ಇರತಕ್ಕಂತ ಹೆಚ್ಚು ಹೆಚ್ಚು ಸಂಸದರಿದ್ದೆ ಖಂಡಿತವಾಗಿ ನಮಗೆ ಒಬಿಸಿ ಸಿಕ್ಕಿತ್ತು. ಮುಂದಿನ ದಿನಗಳಲ್ಲಾದರೂ ರಾಜಕೀಯವಾಗಿ ನಮ್ಮ ಸಮಾಜ ಮುಂದುವರೆದ್ರೆ ಖಂಡಿತ ಒಬಿಸಿ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾರ್ಗಗಳನ್ನು. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಕುಂಚಿಟಿಗರ ಅಧ್ಯಕ್ಷ ಕಸವಹಳ್ಳಿ ರಮೇಶ್, ಕುಂಚಿಟಿಗ ಪತ್ತಿನ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ಯೋಗಾನಂದ್ ಮುಂತಾದವರು ಭಾಗಿಯಾಗಿದ್ರು. ಮೋಹನ್ ಎಮ್ಮೆನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ದೇಶದಲ್ಲಿ ಅಪೌಷ್ಟಿಕ ಮಕ್ಕಳ ಸಂಖ್ಯೆ ಹೆಚ್ಚಿದ್ದು ಅವರ ಸಂಖ್ಯೆ ಕಡಿಮೆಗೊಳಿಸಿ ಮಕ್ಕಳ ಪೌಷ್ಟಿಕತೆಯನ್ನು ಕಾಪಾಡುವ ಜವಾಬ್ದಾರಿ ಪ್ರತಿಯೊಬ್ಬ ಪೋಷಕರಿಗಿದೆ ಎಂದು ಚಿಂತಾಮಣಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರಕಾಶ್ ಪಿಎಂ ತಿಳಿಸಿದ್ದಾರೆ. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ಪಂಚಾಯಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಶಿಶು ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಪೌಷ್ಟಿಕ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತ ದೇಶದಲ್ಲಿ ಅಪೌಷ್ಟಿಕತೆಯ ಪ್ರಮಾಣವನ್ನು ಕಡಿಮೆ ಮಾಡುವಲ್ಲಿ ಕೇಂದ್ರ ಪುರಸ್ಕೃತ ಘೋಷಣೆ ಅಭಿಯಾನ ಯೋಜನೆ ಬಹಳಷ್ಟು ಕೊಡುಗೆಯನ್ನು ನೀಡಿದೆ. ನಮ್ಮ ರಾಜ್ಯದಲ್ಲಿ ಮಹಿಳೆ ಮತ್ತು ಮಕ್ಕಳ ಇಲಾಖೆಯ ಅಡಿಯಲ್ಲಿ ಸಮರ್ಪಕವಾಗಿ ಶೋಷಣೆ ಅಭಿಯಾನವನ್ನು ಅನುಷ್ಠಾನಗೊಳಿಸಿದ್ದು, ಯೋಜನೆಯನ್ನು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಬೇಕು ಹಾಗೂ ಅಧಿಕಾರಿಗಳು ಸಮರ್ಪಕವಾಗಿ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸಿ ಎಂದು ತಿಳಿಸಿದರು. ಮಕ್ಕಳು ಬೆಳೆಯುವ ಹಂತದಲ್ಲೇ ಅವರಿಗೆ ಉತ್ತಮ ವಾತಾವರಣ ನಡೆಸಿ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ಪೌಷ್ಟಿಕ ಮಾಸಾಚರಣೆಯನ್ನ ನಮ್ಮ ಸರ್ಕಾರ ವಿವಿಧ ಯೋಜನೆಗಳನ್ನ ಹಮ್ಮಿಕೊಂಡಿದೆ. ನಮಗೆಲ್ಲರಿಗೆ ನಮ್ಮ ದೇಹದ ಬೆಳವಣಿಗೆಗೆ, ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಉತ್ತಮ ಆಹಾರ, ಸಮತೋಲನ ಆಹಾರ ಎಷ್ಟು ಪ್ರಾಮುಖ್ಯತೆ ವಹಿಸಿದೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ನೀವು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ತಮ್ಮ ಪಾತ್ರ ಅತಿ ಮುಖ್ಯವಾಗಿದೆ. ಈಗ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಾರೆ. ಈ ನಿಟ್ಟಿನಲ್ಲಿ ತನ್ನ ಅಂಗನವಾಡಿ ಕಾರ್ಯಕರ್ತರು ಅಲ್ಲಿ ಅವರಿಗೆ ಯಾವ ರೀತಿ ಸಮತೋಲನ ಆಹಾರ ನೀಡಬೇಕು, ಯಾವ ಆಹಾರ ನೀಡಿದರೆ ಮಕ್ಕಳ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಾವೆಲ್ಲ ಒಂದು ತಯಾರಿಸಿ ಕೊಡಿ ಸಮಾಜಕ್ಕೆ ಕೊಡುಗೆ ನೀಡ್ತಾ ಇದ್ರಿ. ನಿಜವಾಗ್ಲೂ ತಮ್ಮ ಒಂದು ಕೊಡುಗೆ ಪ್ರಶಂಸನೀಯ. ಭಾರತದಲ್ಲಿ ಒಂದು ಅವಶ್ಯಕತೆಯ ಹೋಗಲಾಡಿಸಲು ತಮ್ಮ ಪಾತ್ರ ಅತಿ ಮುಖ್ಯವಾದದ್ದು. ಈ ಹಿನ್ನೆಲೆ ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಮಹೇಶ್, ಡಾಕ್ಟರ್ ಮಂಜೇಶ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸುರೇಶ್, ವಕೀಲರ ಸಂಘದ ಉಪಾಧ್ಯಕ್ಷ ಶಿವಾನಂದ್ ಇತರರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನ ಮುಂದಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನ ನಿರ್ಮಾಣ ಇಲಾಖೆಯಿಂದ ವಿರೋಧಿಸುವುದನ್ನು ಖಂಡಿಸಿ ವಿವಿಧ ಸಂಘಟನೆಯಿಂದ ಪ್ರತಿಭಟನೆ ಎಚ್ಚರಿಕೆ ನೀಡಿದ್ದಾರೆ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮಾರ್ಗ ಫೌಂಡೇಶನ್ ಹಾಗೂ ಅನಿತಾ ಚಾರಿಟೇಬಲ್ ಟ್ರಸ್ಟ್ ಈ ಸಂಘಟನೆಗಳ ಮುಖಂಡರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಗರದ ಅಂಬೇಡ್ಕರ್ ಭವನದ ಮುಂದಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ದತ್ತು ಪಡೆದು ಕೋಟ್ಯಾಂತರ ರೂಪಾಯಿ ಮೌಲ್ಯದಲ್ಲಿ ಆಧುನೀಕರಣ ಮಾಡುತ್ತಿದ್ದು ಇಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಸ್ಥಾಪಿಸಲು ಈ ಹಿಂದೆ ನಕಾಶೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದು ಅದರಂತೆ ಈ ಹಿಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಅಂಗೀಕರಿಸಿದ್ರು. ಆದರೆ ಈಗಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಎಂಬುವರು ಪ್ರತಿಮೆ ಸ್ಥಾಪನೆ ಮಾಡಲು ಅನುಮತಿ ನೀಡುತ್ತಿಲ್ಲ. ಹಾಗಾಗಿ ಈ ಧೋರಣೆ ವಿರುದ್ಧ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸೆಪ್ಟೆಂಬರ್ 12 ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ಮಾಡಲು ನಿರ್ಧರಿಸಲಾಗಿದೆ ಎಂದು ದಲಿತ ಮುಖಂಡರು ತಿಳಿಸಿದರು.
ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಸರ್ಕಾರಿ ಶಾಲೆಗಳಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಸರ್ಕಾರಗಳು. ಅಲ್ಲಿ ಕೆಲಸ ಮಾಡಿರ್ತಕ್ಕ ಅಲ್ಲಿರ್ತಕ್ಕಂಥ ಶಾಸಕರು ಮಂತ್ರಿಗಳು ಅವ್ರದ್ದೇ ಆಗಿರ್ತಕ್ಕಂಥ ಸುಮಾರು ಈಗ ನಿಯಂತ್ರಣ ಮಾಡೋದಕ್ಕೆ ಸರ್ಕಾರಕ್ಕೆ ಆಗ್ತಾರೆ ಇರ್ಬೋದು. ಆದರೆ ಇಲ್ಲಿ ಅವರು ಮಾಡುವಂತಹ ದೃಷ್ಟಿಯಿಂದ ಆ ಜನಾಂಗದ ವೃತ್ತಿಗೆ ಬಾಬಾ ಸಾಹೇಬ ಗುರುದಾನ ಬರ್ತಾ ಇದ್ದೀವಿ. ಕನಿಷ್ಠ ನಮ್ಮ ಸಹಾಯಕ ಒಳಗಡೆ ಕನಿಷ್ಠ ಒಂದು ಮೂರು ಏನೋ ಒಂದು ಕೆಲಸ ಮಾಡಬೇಕು ಅಂತೇಳಿ ಆ ಬಡ ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಓದಿಸಿ ಬಡ ಮಕ್ಕಳು ಓದ್ತಾರೆ ಆ ಮಕ್ಕಳು ಪೂರ್ತಿ ಆಗ್ಬೋದು ಬಾಬಾ ಸಾಹೇಬರು ಅಂತೇಳಿ ಅವರ ಬಂದ ಶ್ರಮ ಸುಮಾರು ಎಲ್ಲರೂ ಏನೇನು ಮಾಡಬೇಕು ಅಂತೇಳಿ ಬಂದು ಸುಮಾರು ಇದಕ್ಕೆ ಬಡ ಪೊಲೀಸರನ್ನು ಮಾಡಬೇಕು. ತೀವ್ರ ಕುತೂಹಲ ಮೂಡಿಸಿದ್ದ ಅಥಣಿ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಎಲ್ಲರೂ ಸಹಮತದಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಅಂತ ಶಾಸಕ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಥಣಿ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶಿವಲೀಲಾ ಬುಠಾಳಿ, ಉಪಾಧ್ಯಕ್ಷರಾಗಿ ಭುವನೇಶ್ವರಿ ಯಂಕಂಚಿ ಆಯ್ಕೆ ಮಾಡಲಾಗಿದ್ದು ಅಥಣಿ ಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಪಕ್ಷ ಭೇದ ಭಾವ ಮರೆತು ಆಯ್ಕೆ ಮಾಡಲಾಗಿದೆ ಎಂದು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮತ್ತು ನಾಮಪತ್ರವನ್ನು ಇವತ್ತು ಸಲ್ಲಿಸ್ತೀವಿ. 11 ಗಂಟೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಮುಗಿದ ಮೇಲೆ 1 ಗಂಟೆಗೆ ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಮುಂದಿನ 30 ತಿಂಗಳವರೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು 27 ಜನರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಕೂಡ ತಗೊಂಡಿದ್ದಾರೆ. ಮತ್ತು 27 ವಾರ್ಡ್ಗಳ ಸಮಗ್ರ ಅಭಿವೃದ್ಧಿ ಅಥಣಿ ಪಟ್ಟಣದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಈ ಒಂದು ಅವಿರೋಧ ಆಯ್ಕೆಯನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡಿದ್ದೀವಿ. ಅಥಣಿ ಪಟ್ಟಣದ ಒಂದು ಇತಿಹಾಸ ಇದೆ. ಭಾಳ ವರ್ಷಗಳ ಹಿಂದೆ 1834ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ಭಾಳ ಹಳೆಯವಾಗಿರ್ತಕ್ಕಂಥ ಇದೊಂದು ಪುರಸಭೆ ಇರೋದರಿಂದ ಅಥಣಿ ಪಟ್ಟಣವು ಕೂಡ ಇವತ್ತು ಭಾಳಷ್ಟು ಯೋಗದಲ್ಲಿ ಇವತ್ತು ಬೆಳೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಮೂಲಭೂತ ಸವಲತ್ತುಗಳನ್ನು ಎಲ್ಲಿ ಒಕ್ಕಟ್ಟಿರುತ್ತೋ ಅಲ್ಲಿ ಯಶಸ್ವಿ ಇರುತ್ತೆ. ಎಲ್ಲಿ ಯಶಸ್ವಿ ಆಗುತ್ತೋ ಅಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ 118 ಕೋಟಿ ರೂಪಾಯಿದಲ್ಲಿ ಕುಡಿನೀರಿನ ಯೋಜನೆ ಇರ್ಬೋದು, ಜೋಡಿಕೆರೆ ಅಭಿವೃದ್ಧಿ ಇರ್ಬೋದು, ನಾಲಾ ಅಭಿವೃದ್ಧಿ ನಿಗಮ ಇರ್ಬೋದು, ಇವೆಲ್ಲವನ್ನೂ ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಇವತ್ತು ಪಕ್ಷ ಭೇದವನ್ನು ಬಿಟ್ಟು ಅನೇಕ ಜನ ಭಾರತೀಯ ಜನತಾ ಪಕ್ಷದಿಂದ ಆರಿಸಿ ಬಂದಿರತಕ್ಕಂಥ ಸದಸ್ಯರು ಇದ್ರೂ ಕೂಡ ಪಕ್ಷೇತರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಇದ್ರೂ ಕೂಡ ಒಂದು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡ ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.